ನಮಸ್ಕಾರ ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ ನಾನು ಸಿದ್ಧಾರ್ಥ ಸೇಡ ಮೊದಲಿಗೆ ಹೆಡ್ಲೈನ್ಸ್ ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಬರೀ ಶಿಕ್ಷಣ ನೀಡುವುದಷ್ಟೇ ಅಲ್ಲ ಅವರಲ್ಲಿ ಹುದುಗಿರುವ ಪ್ರತಿಭೆಯನ್ನ ಹೊರತಂದು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಕಾಳ್ಗಿ ಪಟ್ಟಣದಲ್ಲಿ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಖರೆ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಪ್ರವಾಹ ಜನರನ್ನು ಬರ್ಬಾದ್ ಮಾಡಿದೆ ಪ್ರವಾಹದಲ್ಲಿ ಮುಳುಗಿದ ಸೂರ್ಯಬಾನ್ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಸ್ಮಶಾನ ಮೌನ ಆವರಿಸಿದೆ ಗ್ರಾಮ ಪಂಚಾಯಿತಿಯ ಕಾರ್ಯಾಲಯ ಇದ್ದು ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿಗಳೇ ಇಲ್ಲ ಬರುವ ನಾಲ್ಕು ವರ್ಷಗಳ ಅವಧಿಯಲ್ಲಿ ಸೇಡಂ ಚಿತ್ರಣವನ್ನೇ ಬದಲಾಯಿಸುವೆ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿಯ ಉತ್ತರ ನೀಡುವೆ ಶಾಸಕ ರಾಜ್ಕುಮಾರ್ ಪಾಟೀಲ್ ತಲುಕೋರಿ ಹೇಳಿಕೆ ಇದೀಗ ವಾರ್ತೆಗಳ ವಿವರ ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ಬರೀ ಶಿಕ್ಷಣ ನೀಡುವುದಷ್ಟೇ ಅಲ್ಲ ಅವರಲ್ಲಿ ಉದುಗಿರುವ ಪ್ರತಿಭೆಯನ್ನ ಹೊರತಂದು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕು ಎಂದು ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಕರೆ ನೀಡಿದರು ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ಕಾಳಗಿ ತಾಲೂಕು ಘಟಕವನ್ನು ಉದ್ಘಾಟಿಸಿ ಮಾತನಾಡಿ ಚಿಂಚೋಳಿ ಮತ್ತು ಕಾಳಗಿ ತಾಲೂಕುಗಳಲ್ಲಿ ಬಹುಮುಖ ಪ್ರತಿಭೆಯ ತುಂಬಾ ಮಕ್ಕಳು ಇದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಕೈಗೊಂಡು ಮಕ್ಕಳ ಪ್ರತಿಭೆಯನ್ನು ಬೆಳೆಸುವ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಎಂದರು ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಮಹಿಪಾಲ್ ರೆಡ್ಡಿ ಮುನ್ನೂರ್ ಮಾತನಾಡಿ ಮಕ್ಕಳ ಸಾಹಿತ್ಯ ಪರಿಷತ್ತು ಮಕ್ಕಳಲ್ಲಿನ ಪ್ರತಿಭೆ ಬೆಳೆಸುವ ಕೆಲಸ ಮಾಡುತ್ತದೆ ಶಾಸಕರು ಇಲ್ಲಿ ಮಕ್ಕಳ ಭವನ ನಿರ್ಮಾಣಕ್ಕೆ ಸೂಕ್ತ ಸ್ಥಳ ನೀಡಿ ಸಹಕರಿಸಬೇಕು ಎಂದು ಹೇಳಿದರು ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಪ್ಪ ಪೂಜಾರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಿವಲೀಲಾ ಸಲ್ಗೂರ್ ಉದ್ಯಮಿ ಅರುಣ್ ಕುಮಾರ್ ಪವಾರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಆಂಜನೇಯ ಕಂದಿ ಶಿಕ್ಷಣ ಸಂಯೋಜಕ ವೆಂಕಟರೆಡ್ಡಿ ವೇದಿಕೆಯಲ್ಲಿದ್ದರು

कर्नाटक राज्य मकड़ साहित्य पिषत् नूतन तलूक खड़गे प्रतिगत उद्घाटन समारंभिक प्रारंभोत्सव समारंभ उ चिंचोली मतक्षेत्र जनप्रिय शासक युवा नेता सम्मानी डॉक्टर अविनाश जादव समारंभि वेदेन अलंक पक्ष पंचायत अध्यक्ष सरकारी तबूल कॉलेज आचार्य श्री आंजने वेदे मेले आसीन उम्मीबेद श्री अरुण पवारू सार्वजनिक शिक्षण इलाखीय सीता घटक आंशी समारंभद ಪ್ರತಿಷ್ಠೆಯನ್ನು ವಹಿಸಿರುವಂತಹ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಖಾಲಗಿಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀಮಲ್ಲಪ್ಪ ಎಚ್ ಪೂಜಾರಿ ಇದ್ದಾರೆ ಪರಿಷತ್ತಿನ ಎಲ್ಲ ಪದಾಧಿಕಾರಿ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇಲ್ಲಿ ಸೇರಿದಂತೆ ಎಲ್ಲ ಗುರುಗಳಿದ್ದರೆ ಮುಂದೆ ಆರಂಭದಲ್ಲಿ

ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಶಾಸ್ತ್ರಿ ಚೌಕ್ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಶ್ರೀರಾಮ ಸೇನೆ ಗಣಪತಿಯು ಇಪ್ಪತ್ತೆರಡನೆಯ ತಾರೀಕಿನಂದು ವಿಸರ್ಜನೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ತು ಸಾವಿರ ಜನ ಬರುವ ನಿರೀಕ್ಷೆ ಇರುವುದರಿಂದ ವಿಸರ್ಜನೆ ಕಾರ್ಯಕ್ರಮ ಶಾಂತಿಯುತವಾಗಿ ಜರುಗಲಿ ಎಂದು ಜೇವರ್ಗಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ಪರೇಡ್ ನಡೆಸಲಾಯಿತು ಈ ಪೊಲೀಸ್ ಪರೇಡ್ನಲ್ಲಿ ಅಡಿಷನಲ್ ಎಸ್ಪಿ ಪ್ರಸನ್ನ ದೇಸಾಯಿ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್ ಜೇವರ್ಗಿ ಸಿಪಿಎ ಡಿಬಿಪಾಟೀಲ್ ಗ್ರಾಮೀಣ ಸಿಪಿಐ ರಾಘವೇಂದ್ರ ಪಿಎಸ್ಐಗಳಾದ ಶಿವಶಂಕರ್ ಸಾವು ಸಿದ್ದರಾಯ ಬೆಳ್ಳೂರ್ಗೆ ಪುಲ್ಲಯ್ಯ ರಾಠೋಡ್ ಎರಡು ಕೆಎಸ್ಆರ್ಪಿ ತುಕಡಿಗಳು ಒಂದು ವಾಹನ ಎರಡು ಹೈವೇ ಪೆಟ್ರೋಲ್ ವಾಹನ ಸೇರಿದಂತೆ ಒಟ್ಟು ನಾಲ್ಕುನೂರು ಸಿಬ್ಬಂದಿಗಳು ಪರೇಡ್ನಲ್ಲಿ ಭಾಗಿಯಾಗಿದ್ದರು ನಮ್ಮ ಸಿದ್ದರಾಮಯ್ಯನವರ ಕಾಲದ ಪ್ರತಿಯೊಂದು ಯೋಜನೆಗಳು ಅಭಿವೃದ್ಧಿಯ ಪರ ಮತ್ತು ಬಡವರ ಪರವಾಗಿವೆ ಯಡಿಯೂರಪ್ಪನವರು ದ್ವೇಷದ ರಾಜಕೀಯ ಮಾಡಲು ಯಾವುದೇ ಯೋಜನೆಗಳನ್ನು ಕೈಬಿಟ್ರೆ ಜನರು ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದು ಬಿದರ್ನ ಮಾಜಿ ಸಚಿವ ಖಾನ್ ಹೇಳಿದರು ಬಿದರ್ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಖಾನ್ ಅವರು ಮುಂದಿನ ತಿಂಗಳು ನಡೆಯುವ ಉಪಚುನಾವಣೆಯಲ್ಲಿ ಎಲ್ಲ ಹದಿನೈದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಾರೆ ಅಲ್ಲದೆ ಜನರು ಎಲ್ಲ ಹದಿನೈದು ಕ್ಷೇತ್ರದಲ್ಲಿ ನಮ್ಮವರೇ ಗೆಲುವು ಸಾಧಿಸುವರು ಎಂದು ಹೇಳಿದ ಸಚಿವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸುತ್ತಾ ನಮ್ಮ ಸಿದ್ದರಾಮಯ್ಯನವರ ಕಾಲದ ಪ್ರತಿಯೊಂದು ಯೋಜನೆಗಳು ಅಭಿವೃದ್ಧಿಯ ಪರ ಮತ್ತು ಬಡವರ ಪರವಾಗಿವೆ ಯಡಿಯೂರಪ್ಪನವರು ದ್ವೇಷದ ರಾಜಕೀಯವನ್ನು ಮಾಡಲು ಯಾವುದೇ ಯೋಜನೆಗಳನ್ನು ಕೈಬಿಟ್ಟರೆ ಜನರು ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ಎಂದು ಹೇಳಿದರು ಶಾಸಕರ ಬಗ್ಗೆ ಅವರು ಏನಂತ ಹೇಳಿದ್ರು ನಿಮ್ಮ ಪಕ್ಷ ಬಿಟ್ಟು ಹೋಗ್ಯಾರ ಅವರು ಈಗ ಅವರಿಗೆ ಬಿಜೆಪಿ ಇಲ್ಲ ಈ ಕಡೆ ನಿಮ್ಮ ಪಕ್ಷಕ್ಕೆ ಬರೋಕ್ಕಿಲ್ಲ ಮೊದಲೇ ತೊಗೊಂಡಿಲ್ಲ ಅಂತ ಹೇಳಿದ್ರು ಅವರು ಒಂಥರ ಅತಂತ್ರ ಆಗ್ಬಿಟ್ಟಿದೆ ಈಗ ನಾ ಏನು ಸೆಲೆಕ್ಷನ್ ಅವರು ಸುಪ್ರೀಂ ಕೋರ್ಟಲ್ಲ ತೀರ್ಪು ಬರಲಿಲ್ಲ ಅವರು ಏನು ಹೋಗೇ ಇಲ್ಲ ಈಗ ಯಾಕೆ ಬೇಕಾಗಿತ್ತು ಇಲ್ಲ ಅವ್ರು ಏನು ಮಾಡಿದ್ದಾರೆ ಸ್ವಲ್ಪ ಸರಿಯಾಗಿ ಮಾಡಿಲ್ಲ ಯಾಕಂದರೆ ಈಗ ಮೋಸ್ಟ್ಲಿ ಏನಾಗ್ತದೆ ಅಂದರೂ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ

ಸಂತ್ರಸ್ತರ ಗೋಳು ಅಂತೆ ಕಾಣುತ್ತಿಲ್ಲ ಇಂದಿಗೆ ಒಂದು ತಿಂಗಳು ಹನ್ನೊಂದು ದಿನ ಕಳೆದರೂ ಸಂತ್ರಸ್ತರು ಪರಿಹಾರ ಕೇಂದ್ರವನ್ನೇ ನೆಚ್ಚಿಕೊಳ್ಳಬೇಕಾಗಿದೆ ಪರಿಹಾರ ಕೇಂದ್ರದಲ್ಲಿ ಅನ್ನ ಸಾರು ಬಿಟ್ಟರೆ ಬೇರಾವುದೇ ಖಾದ್ಯಗಳಿಲ್ಲದೆ ಬಾಯಿ ರುಚಿ ಕಳೆದುಕೊಳ್ಳುತ್ತಿದ್ದಾರೆ ಒಂದು ದಿನವೂ ತರಕಾರಿ ಪಲ್ಯ ರುಚಿ ನೋಡಿಲ್ಲ ದಾನಿಗಳು ನೀಡಿದ ರೊಟ್ಟಿ ಪಲ್ಯ ಗತಿಯಾಗಿದೆ ಕೆಲವು ಪರಿಹಾರ ಕೇಂದ್ರಗಳಲ್ಲಿ ಮೇಲೆ ಸೂರು ಮಗುಲಿಗೆ ರಕ್ಷಣೆಗೆ ಗೋಡೆಗಳಿವೆ ಆದರೆ ಸೂರ್ಯಬಾನದ ಎಪಿಎಂಸಿಯಲ್ಲಿ ನಿರ್ಮಿಸಿದ ಪರಿಹಾರ ಕೇಂದ್ರದಲ್ಲಿ ಮಗ್ಗುಲದ ಗೋಡೆಗಳಿಲ್ಲದೆ ಸುಳಿಗಾಳಿಯಿಲ್ಲದೆ ಒಂದಿಲ್ಲ ಒಂದು ರೋಗಗಳು ಹರಡುತ್ತಿವೆ ಸೊಳ್ಳೆಗಳ ಕಾಟವು ಅತಿಯಾಗಿದೆ ಪರಿಹಾರ ಕೇಂದ್ರಕ್ಕೆ ಧಾನ್ಯಗಳು ಬಂದು ಏನನ್ನಾದರೂ ಕೊಟ್ಟು ಹೋಗುತ್ತಾರೆ ಎಂದು ಅವರಿಗಾಗಿ ಕಾದು ಕುಳಿತುಕೊಳ್ಳಬೇಕಾಗುತ್ತದೆ ಒಟ್ಟಿನಲ್ಲಿ ಪರಿಹಾರ ಕೇಂದ್ರಗಳು ಬಯಲು ಜೈಲುಗಳಂತೆ ಇನ್ನುಳಿದ ಗ್ರಾಮಗಳ ನಿರಾಶ್ರಿತರ ನೀರು ಹೊಕ್ಕಿರುವ ಮನೆಗಳನ್ನು ಸ್ವಚ್ಛ ಮಾಡಿಕೊಂಡು ಒಳಹೊಕ್ಕಿದ್ದಾರೆ ಅಲ್ಲಿ ಇನ್ನು ತನಕ ದುರ್ವಾಸನೆ ಬೀರುತ್ತಿವೆ ನೆನೆದಿರುವ ಮನೆಗಳು ಬೀಳುವ ಹಂತದಲ್ಲಿದ್ದರೂ ಅನಿವಾರ್ಯವಾಗಿ ಮನೆಗಳಿಗೆ ಹೋಗಿದ್ದಾರೆ ಶಾಸಕರು ಅಧಿಕಾರಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದು ನಿರಾಶ್ರಿತರನ್ನು ಭೇಟಿ ಮಾಡಿ ಭರವಸೆಯ ಮಾತುಗಳನ್ನು ಆಡಿ ಹೋಗಿದ್ದಾರೆ ಶೀಘ್ರವೇ ತಾತ್ಕಾಲಿಕ ಶೆಡ್ ನಿರ್ಮಾಣಕ್ಕೆ ಐವತ್ತು ಸಾವಿರ ಮನೆ ಕಟ್ಟಿಕೊಳ್ಳಲು ಐದು ಲಕ್ಷ ನೀಡುವುದಾಗಿ ಹೇಳಿದ್ದಾರೆ ಆದರೆ ಕಳೆದ ಒಂದು ತಿಂಗಳು ಹನ್ನೊಂದು ದಿನ ಕಳೆದರೂ ತಲೆ ಮೇಲೊಂದು ಸೂರು ಕಟ್ಟಿಕೊಳ್ಳಲು ಅಧಿಕಾರಿಗಳು ಹಣ ನೀಡುತ್ತಿಲ್ಲ ಪರಿಹಾರ ಕೇಂದ್ರಗಳಲ್ಲಿ ಸಾಮೂಹಿಕ ಊಟ ಸಾಮೂಹಿಕವಾಗಿಯೇ ಮಲಗುವುದಾಗಿದೆ ಮಕ್ಕಳ ಶಾಲೆಯು ನಿಂತು ಹೋಗಿವೆ ಇನ್ನು ಮಕ್ಕಳ ಭವಿಷ್ಯದ ಚಿಂತೆ ನಿರಾಶ್ರಿತರನ್ನು ಕಾಡುತ್ತಿದೆ ಪಿಶಿವರಾಜ್ ಎಸ್ಎಸ್ವಿ ನ್ಯೂಸ್ ರಾಮದುರ್ಗ ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ ಪ್ರವಾಹ ಜನರನ್ನ ಬರ್ಬಾದ್ ಮಾಡಿದೆ ಪ್ರವಾಹದಲ್ಲಿ ಮುಳುಗಿದ ರಾಮದುರ್ಗ ತಾಲೂಕಿನ ಸುರೇಭಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಹಳಷ್ಟು ಗ್ರಾಮದಲ್ಲಿ ಈಗ ಮೌನ ಆವರಿಸಿದೆ ಸುರೇಭಾನ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇದ್ದು ಯಾವುದೇ ಸಿಬ್ಬಂದಿ ವರ್ಗ ಅಧಿಕಾರಿಗಳು ಇಲ್ಲ ಈ ಸ್ಟೋರಿ ನೋಡಿ ಒಮ್ಮೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಗ್ರಾಮದ ಜನರು ಪ್ರತಿನಿತ್ಯವೂ ನರಕಯಾತನೆ ಅನುಭವಿಸುತ್ತಿದ್ದಾರೆ ಈ ಯಾತನೆಯ ನೋವಿನಲ್ಲಿ ಜನರು ಇದ್ದರೆ ಇಲ್ಲಿ ಸೂರೇಬಾನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸಿಬ್ಬಂದಿಗಳು ಜನರಿಗೆ ಅಗತ್ಯ ದಾಖಲೆಗಳನ್ನು ಪಂಚಾಯತಿಗೆ ತರಲು ಹೇಳಿ ಜನರು ಅಧಿಕಾರಿಗಳ ಭೇಟಿಗೆ ಬಂದರೆ ಸಮಯ ಹನ್ನೆರಡು ಗಂಟೆಯಾದರೂ ಒಬ್ಬ ಸಿಬ್ಬಂದಿಯೂ ಈ ಸೂರೇಬಾನ್ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲ ಜನರ ಈ ಗೋಳಾಟ ಕೇಳೋರು ಯಾರು ಇಲ್ಲ ಇದಕ್ಕೆ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಪಿ ಶಿವರಾಜ್ ಎಸ್ ಎಸ್ವಿ ಯಾರು ಇಲ್ಲ ಏನ್ರಿ ಖಾಲಿ ನೋಡ್ರಿ ಇಲ್ಲ ಅಲ್ರಿ ಪಂಚಾಯತ್ಗೆ ಯಾರಲ್ಲ ನಮ್ಮ ಏನ್ರಿ ಖಾಲಿನ ಒಟ್ರು ಈಗ ಕೆಲಸ ಬೇಕಲ್ರಿ ಮೇನ್ ಪಂಚಾಯತ್ ಅಂದಕ್ಕಿರತದ ಐದ್ ಮಂದಿರಿ ಪಂಚಾಯತ್ ರೀ ಅಲ್ಲ ಅದ್ ಒಳಗ ಅಧಿಕಾರಿಗಳು ಇಲ್ಲ ಏನ್ ತಗೊಂಡ ಪಂಚಾಯತಿ ಬಿಟ್ಟ ಪಂಚಾಯತಿ ಬಿಟ್ಟು ಬೇರೆ ಕೆಲಸ ಇರ್ತಾವ ಹೇಳ್ರಿ ಹಂಗಾರ ಇರ್ತಾವ ಒಬ್ಬರ ಕುಂದಿರ್ಬೇಕಲ್ಲ ಬಂದಾರ ಹೇಳಾಕ್ರ ರಾಮದುರ್ಗ ತಾಲೂಕಿನ ಸುರಿಬಾವನ ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರ ಆವರಣ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿದೆ ಕಣ್ ತೆಗೆದರೆ ಸಾಕು ಸರಾಯಿ ಪೌಚ್ ಗುಟ್ಕಾ ತಿಂದು ಉಗುಳಿದ ಕಲಿಗಳು ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹತ್ತಿರದ ಸೂರೇಬಾನ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರದಲ್ಲಿ ಏನ್ ಬೇಕಾದ್ರೂ ಮಾಡಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂಗನವಾಡಿ ಆವರಣದಲ್ಲಿ ಸುತ್ತಮುತ್ತ ನೋಡಿದರೆ ಬರಿಗಣ್ಣಿಗೆ ಕಾಣುವ ವಸ್ತುಗಳು ಯಾವುವು ಅಂದರೆ ನೀವೇ ನೋಡಿ ಸಾರಾಯಿ ಪೌಚ್ಗಳು ಗುಟಕಾ ಪ್ಯಾಕೆಟ್ಗಳು ಸಿಗರೆಟ್ ಬೀಡಿ ತುಕುಡಿಗಳು ಹಾಗೂ ಗುಟುಕಾ ತಿಂದು ಉಗುಳಿರುವ ಕಲಿಗಳು ರಾರಾಜಿಸುತ್ತಿವೆ ಈ ಅಂಗನವಾಡಿ ಕೇಂದ್ರಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವಾಗ ಬುದ್ಧಿ ಬರುತ್ತದೆ ಎಂದು ಕಾದು ನೋಡಬೇಕಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿದ್ಯಾವಂತರೆಲ್ಲ ಸರ್ಕಾರಿ ನೌಕರಿ ಬಯಸದೆ ಸ್ವಂತ ಸಾಮರ್ಥ್ಯದ ಮೇಲೆ ಉದ್ಯೋಗ ಆರಂಭಿಸಬೇಕೆಂದು ಮಾಜಿ ಶಾಸಕ ಹಂಪನಗೌಡ ಬರ್ದಾಲಿ ಹೇಳಿದ್ರು ಅದು ಎಲ್ಲಿ ಅಂತೀರಾ ಈ ಒಮ್ಮೆ ನೋಡ್ಬಿಡಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಕೋಟೆ ವೀರಣ್ಣ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಹಮ್ಮಿಕೊಂಡಿದ್ದ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಇಂದು ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಗಿದ್ದು ಶಿಕ್ಷಣ ಕಲಿತವರೆಲ್ಲರೂ ಸರ್ಕಾರಿ ನೌಕರಿ ಬಯಸಿದರೆ ಸರ್ಕಾರದ ಗತಿಯೇನು ಶಿಕ್ಷಕರು ಒಗ್ಗಟ್ಟಾಗಿ ತಮ್ಮ ಬೇಡಿಕೆಗಳ ವಿರುದ್ಧ ಹೋರಾಟ ಮಾಡಿ ಬೇಡಿಕೆ ಈಡೇರಿಸಿಕೊಳ್ಳಬೇಕೆಂದರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವನಗೌಡ ಗೋರೆಬಾಳ್ ಜೆಡಿಎಸ್ ಮುಖಂಡರಾದ ಚಂದ್ರಭೂಪಾಲ್ ನಾಡಗೌಡ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆ ಹನುಮಂತಪ್ಪ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ತಾಲೂಕು ಅಧ್ಯಕ್ಷ ಹುಸೇನಪ್ಪ ಗೋರೆಬಾಳ್ ಬಿಇಒ ರಿಷಭೇಂದ್ರಯ್ಯ ಸ್ವಾಮಿ ಅಕ್ಷರ ದಾಸೋಹ ಅಧಿಕಾರಿ ಶರಣಪ್ಪ ಸಂಸತ್ನ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ರಾಜೇಂದ್ರ ಕುಮಾರ್ ರವಿಯಪ್ಪ ಎಂ ವಿಠಲ್ ಅಮರೇಶ್ ಉಪ್ಪಾರ್ ಸೇರಿದಂತೆ ಇತರರು ವೇದಿಕೆ ಮೇಲೆ ಇದ್ದರು ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರು ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು

ಕಲಬುರಗಿ ಜಿಲ್ಲೆಯ ಪಟ್ಟಣದ ಕೆಎನ್ ಝಡ್ ಫಂಕ್ಷನ್ ಹಾಲ್ನಲ್ಲಿ ತಾಲೂಕು ಐಇಡಿಗ ಸಮಾಜ ಹಮ್ಮಿಕೊಂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ನೀರ ಇಳಿಸುವ ಕುಲಕಸುಬು ಪ್ರಾರಂಭಿಸುವ ಬಗ್ಗೆ ಈಗಾಗಲೇ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಜೊತೆಗೂಡಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ಮತ್ತೊಮ್ಮೆ ಸಮಾಜದ ಮುಖಂಡ ಜೊತೆಗೆ ಸಿಎಂ ಭೇಟಿ ಮಾಡಲಾಗುವುದು ಎಂದು ಹೇಳಿದರು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದರ್ ಮಾತನಾಡಿ ಈಡಿಗ ಸಮಾಜವನ್ನು ಎಸ್ಟಿಗೆ ಸೇರಿಸುವ ಅವಶ್ಯಕತೆ ಇದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಕಲ್ಪವೃಕ್ಷವಿದ್ದಂತೆ ಬೇಡಿದ್ದನ್ನು ಕೊಟ್ಟೆ ಕೊಡುತ್ತಾರೆ ಅವರ ಮುಂದೆ ಸಮಾಜ ಬೇಡಿಕೆಗಳನ್ನು ಮುಂದಿನ ದಿನಗಳಲ್ಲಿ ಇಡಲಾಗುವುದು ಸಮಾಜದವರು ವಿದ್ಯೆ ಪಡೆದು ಸ್ವಾಭಿಮಾನಿ ಬದುಕು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುಂಚೆ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ನಾಸಿಕ ಢೋಲ್ ಡೊಳ್ಳು ಕುಣಿತ ಕುಂಭಮೇಳದೊಂದಿಗೆ ನಾರಾಯಣ ಗುರುಗಳ ಭವ್ಯ ಮೆರವಣಿಗೆ ಮಾಡಲಾಯಿತು ಸೋಲೂರು ಮಠದ ರೇಣುಕಾನಂದ ಸ್ವಾಮೀಜಿ ಹಾಲಪ್ಪಯ್ಯ ವಿರುಕ್ತ ಮಠದ ಪಂಚಾಕ್ಷರಿ ಸ್ವಾಮೀಜಿ ಬಸವರಾಜ್ ಪಾಟೀಲ್ ಉಡುಗಿ ಸತೀಶ್ ಗುತ್ತೇದಾರ್ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್ ಮುಕ್ರಮ್ ಖಾನ್ ನಿತಿನ್ ಗುತ್ತೇದಾರ್ ರಾಜೇಶ್ ಗುತ್ತೇದಾರ್ ಬಾಲರಾಜ್ ಗುತ್ತೇದಾರ್ ವೆಂಕಟಯ್ಯ ಮುಸ್ತಾಜರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೇಳಬೇಕು ಅಂತ ಹೇಳಿದ್ರೆ ಅದೇಮೂಜರು ಕೂಡ ಇವತ್ತು ಪಾದಾರ್ಪಣೆ ಮಾಡಿದ್ದಾರೆ ಕೂಡ ಬಂದಿದ್ದಾರೆ ಬರುವ ನಾಲ್ಕು ವರ್ಷಗಳ ಅವಧಿಯಲ್ಲಿ ಸೇಡಂ ಚಿತ್ರಣವನ್ನೇ ಬದಲಾಯಿಸಿ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿಯ ಉತ್ತರ ನೀಡುವೆ ಎಂದು ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಹೇಳಿದ್ರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಿಂಧನಾಮಡು ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಎಂವೈ ಘೋರ್ಪಡೆ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ಷೇತ್ರ ಅಭಿವೃದ್ಧಿಗಾಗಿ ಈಗಾಗಲೇ ನೂರು ಕೋಟಿ ಅನುದಾನ ತರಲಾಗಿದೆ ಅದರಡಿ ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳಲಾಗಿದೆ ನನ್ನ ಅಭಿವೃದ್ಧಿಯ ಬಗ್ಗೆ ಪ್ರಶ್ನಿಸುವ ವಿರೋಧ ಪಕ್ಷದವರಿಗೆ ಕಾರ್ಯದ ಬಗ್ಗೆ ಪಟ್ಟಿ ನೀಡಲು ಸಿದ್ಧ ಎಂದರು ಮಲ್ಲಿಕಾರ್ಜುನ ರೆಡ್ಡಿ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿದರು सदानंद स्वामीजी पंडित महाराज शिवानंद महाराज चंद्रशेखर पाटील लोकोपयोगी इलाखिया एइई पवन कुमार बबलाद गिरिनाथ रेड्डी वेंकट रेड्डी पाटिल ಸೇರಿದಂತೆ अनेकरु उपस्थितರಿದ್ದರು ಮಳೆ ಬಂದ್ರೆ ಕೆಡಲ್ಲ ಮಗ ಉಂಡ್ರೆ ಕೆಟ್ಟದ್ದಲ್ಲ ಎನ್ನುವ ಗಾದೆ ಮಾತಿದೆ ಆದರೆ ಸುರ್ಪುರ್ ತಾಲೂಕಿನ ಕೆಂಬಾವಿ ಪಟ್ಟಣದಲ್ಲಿ ಮಾತ್ರ ಮಳೆ ಯಾಕಾದ್ರೂ ಆಗುತ್ತದೆಯೇ ಎನ್ನುವಂತಾಗಿದೆ ಮಳೆ ಬಂದು ಹೋದ ಮೇಲೆ ಪಟ್ಟಣದ ಚಿತ್ರಣವೇ ಅಯೋಮಯವಾಗುತ್ತದೆ ಈ ಒಮ್ಮೆ ನೋಡಿ ಆಗ ಮಳೆಯ ಚಿಂತೆ ಈಗ ಮಳೆ ನೀರಿನ ಚಿಂತೆ ಪಟ್ಟಣದ ಪ್ರತಿಯೊಂದು ರಸ್ತೆಗಳಲ್ಲಿ ಹಾಗೂ ಶಾಲೆಯ ಆವರಣದಲ್ಲಿ ಮಳೆ ನೀರಿನದ್ದೇ ಆಟ ಅದರಲ್ಲಿ ಕೆಂಬಾವಿ ಪಟ್ಟಣದ ಜನತಾ ಕಾಲೋನಿಯ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿನ್ನೆ ಸುರಿದ ಮಳೆಯಿಂದ ಅನಾವೃತವಾಗಿದೆ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಕೆಸರಿನಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಹರಸಾಹಸ ಪಡಬೇಕಾಗುತ್ತದೆ ಆದರೆ ಸಂಬಂಧಪಟ್ಟ ಅಧಿಕಾರಿ ಕಣ್ಣು ಮುಚ್ಚಿಕೊಂಡು ಕುಳಿತಿರುವುದು ವಿಪರ್ಯಾಸವೇ ಸರಿ ವಿದ್ಯಾರ್ಥಿಗಳು ಹಿಡಿ ಶಾಪ ಹಾಕುತ್ತಿದ್ದಾರೆ ಈಗಲಾದರೂ ಇತ್ತ ಕಡೆ ಗಮನ ಹರಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಕೇಂದ್ರ ಚುನಾವಣಾ ಆಯೋಗ ಉಪಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಅನರ್ಹ ಶಾಸಕರ ಜೊತೆಗೆ ದೆಹಲಿಗೆ ತೆರಳಿದ್ದಾರೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನು ಭೇಟಿಯಾಗಲಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ಅನರ್ಹ ಶಾಸಕರ ಕುರಿತು ಚರ್ಚೆ ನಡೆಸಲಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ್ ಲಕ್ಷ್ಮಣ ಸವದಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ತೆರಳಿದ್ದಾರೆ ಅಮಿತ್ ಶಾ ಭೇಟಿ ವೇಳೆ ಅನರ್ಹ ಶಾಸಕರ ಕಾನೂನು ಹೋರಾಟದ ಬಗ್ಗೆ ಶಾ ಅವರೊಂದಿಗೆ ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ ಬಳಿಕ ಶಾಸಕರ ಪರ ವಾದ ಮಂಡಿಸುತ್ತಿರುವ ವಕೀಲ ಮುಕುಲ್ ರೊಹಟಗಿ ಅವರನ್ನು ಯಡಿಯೂರಪ್ಪ ಭೇಟಿ ಮಾಡಲಿದ್ದಾರೆ ಎನ್ನಲಾಗಿದೆ ಇನ್ನು ಬೈ ಎಲೆಕ್ಷನ್ ಘೋಷಣೆಯಾಗುತ್ತಿದ್ದಂತೆ ಆಕ್ರೋಶ ಹೊರಹಾಕಿದ ಅನರ್ಹ ಶಾಸಕರು ತಮಗೆ ಕಾನೂನು ಸಮರಕ್ಕೆ ಬೆಂಬಲ ಸೂಚಿಸುವಂತೆ ಕೋರಿದ್ದರು ಸುಪ್ರೀಂ ತೀರ್ಪು ಬರುವವರೆಗೂ ಅನರರು ಉಪಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಇದರಿಂದ ರಾಜಕೀಯ ಭವಿಷ್ಯವೇ ಅಡ್ಡಕತ್ತರಿಗೆ ಸಿಲುಕಿದೆ ಎಂದು ಸಿಎಂ ಎದುರು ಅನರ ಶಾಸಕರು ಅಳಲು ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಇವೆನ್ ಪ್ರಧಾನ ಕಚೇರಿಯ ಮೇಲ್ಛಾವಣಿಯಲ್ಲಿ ಸ್ಥಾಪಿಸಲಾದ ಸೌರ ಫಲಕಗಳನ್ನು ಉದ್ಘಾಟಿಸಲಿದ್ದಾರೆ ಎಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಯುಎನ್ ಪ್ರಧಾನ ಕಚೇರಿಯ ಮೇಲ್ಛಾವಣಿಯಲ್ಲಿ ಸ್ಥಾಪಿಸಲಾದ ಸೌರ ಫಲಕಗಳನ್ನು ಉದ್ಘಾಟಿಸಲಿದ್ದಾರೆ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ಮತ್ತು ಸುಸ್ಥಿರ ಶಕ್ತಿಯನ್ನು ಉತ್ತೇಜಿಸಲು ಭಾರತ ಯುಎನ್ ಪ್ರಧಾನ ಕಚೇರಿಯಲ್ಲಿ ಸೌರ ಯೋಜನೆಗೆ ಹಣ ನೀಡಿದೆ ಸಿಲಿಗುರಿಯ ಬಂಗಾಳ ಸಫಾರಿ ಉದ್ಯಾನವನಕ್ಕೆ ಭೇಟಿ ನೀಡುವ ಜನರಿಗೆ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ವಿಶೇಷವಾದುದನ್ನು ನೋಡುವ ಅವಕಾಶ ಸಿಗುತ್ತದೆ ಎರಡು ರಾಯಲ್ ಬಂಗಾಳ ಹುಲಿಗಳನ್ನು ಶೀಘ್ರದಲ್ಲಿಯೇ ತೆರೆದ ಆವರಣದಲ್ಲಿ ಬಿಡುಗಡೆ ಮಾಡಲಾಗುವುದು ರೀಕಾ ಮತ್ತು ಕಿಕಾ ಎಂಬ ಎರಡು ಹುಲಿಗಳನ್ನು ಅಕ್ಟೋಬರ್ ಒಂದರಂದು ರಾಜ್ಯ ಅರಣ್ಯ ಸಚಿವ ಬೃಹತ್ಯ ಬಸ್ಸು ಪ್ರವಾಸೋದ್ಯಮ ಸಚಿವ ಗೌತಮ್ ದೇವ್ ಮತ್ತು ಉತ್ತರ ಬಂಗಾಳ ಅಭಿವೃದ್ಧಿ ಸಚಿವ ರವೀಂದ್ರನಾಥ್ ಘೋಷ್ ಅವರ ಸಮ್ಮುಖದಲ್ಲಿ ಸಫಾರಿ ತೆರೆದ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗುವುದು ಬಂಗಾಳ ಸಫಾರಿ ಎಂದು ಗಮನಿಸಬಹುದು ಏಳ್ನೂರು ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ಉದ್ಯಾನವನವು ಹುಲಿ ಸಫಾರಿ ಮಿಶ್ರ ಸಸ್ಯಾಹಾರಿ ಸಫಾರಿ ಚಿರತೆ ಸಫಾರಿ ಮತ್ತು ಏಷಿಯಾಟಿಕ್ ಕಪ್ಪು ಕರಡಿ ಸಫಾರಿಗಳನ್ನು ನೀಡುತ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಸ್ಟಾನ್ಗೆ ಆಗಮಿಸಿದರು ಪ್ರಧಾನಿ ಮೋದಿ ಅವರ ಭೇಟಿ ಮತ್ತು ಇಂಡೋ ಯುಎಸ್ ಸಂಬಂಧಗಳ ಕುರಿತು ಮಾತನಾಡಿದ ಬಿಜೆಪಿ ವಿದೇಶಾಂಗ ವ್ಯವಹಾರಗಳ ವಿಭಾಗದ ಅಧ್ಯಕ್ಷ ವಿಜಯ್ ಚೌತೇವಾಲ್ ಅವರು ಮಾತನಾಡಿದ್ದು ಇಲ್ಲಿದೆ ಒಮ್ಮೆ ನೋಡಿ ವಿದೇಶಾಂಗ ವ್ಯವಹಾರಗಳ ವಿಭಾಗದ ಅಧ್ಯಕ್ಷ ವಿಜಯ್ ಚೌತೇವಾಲ್ ಇದು ಒಂದು ಮಹತ್ವದ ಘಟನೆ ಮತ್ತು ಐತಿಹಾಸಿಕ ಘಟನೆ ಏಕೆಂದರೆ ಮೊದಲ ಬಾರಿಗೆ ಅಮೆರಿಕನ್ ಅಧ್ಯಕ್ಷರು ವಿದೇಶಿ ಗಣ್ಯರೊಂದಿಗೆ ದಿನಾಚರಣೆಯನ್ನು ಹಂಚಿಕೊಳ್ಳಲಿದ್ದಾರೆ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡುವ ಯಾವುದೇ ರಾಜಕಾರಣಿಗಳ ದೊಡ್ಡ ಕೂಟಗಳಲ್ಲಿ ಇದು ಒಂದಾಗಿದೆ ಏಕೆಂದರೆ ಸಾಮಾನ್ಯವಾಗಿ ಯುಎಸ್ ನಲ್ಲಿ ಈ ರೀತಿಯ ಕೂಟಗಳು ತುಲನಾತ್ಮಕವಾಗಿ ಸಣ್ಣದಾಗಿರುತ್ತವೆ ಇದು ಪ್ರಧಾನಿ ಮೋದಿ ಅವರ ಜಾಗತಿಕ ಸ್ಥಾನಮಾನದ ಮಾನ್ಯತೆಯಾಗಿದೆ ಇದು ಯಲ್ಲಿರುವ ಅತ್ಯಂತ ರೋಮಾಂಚಕ ವಲಸೆಗಾರರ ಗುರುತಿಸುವಿಕೆಯಾಗಿದೆ ಎಂದು ಹೇಳಿದರು ಯುಎಸ್ನೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇದೆ